ಮಾಡಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನೋಡಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ನೂತನವಾಗಿ ಬಂದಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಪಾಪ ಅವ್ರು ಪಾಪ ಇನ್ನೂ ಹೊಸದಾಗಿ ಬಂದವರೇ ಜಿಲ್ಲೆ ಬಗ್ಗೆ ಮಾಹಿತಿ ತಗೋಬೇಕು ಅಂದರೆ ಇನ್ನೂ ಒಂದು ವರ್ಷ ಬೇಕು ಅಷ್ಟಕ್ಕೆ ಚುನಾವಣೆ ಬರ್ತದೆ. ನನ್ನ ಅಭಿಪ್ರಾಯದಲ್ಲಿ ಮೊನ್ನೆ ಪಾಪ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ರೆ ಹಿರಿಯಳ್ಳಿ ಈ ಸಮಸ್ಯೆ ಆಗಿದೆ ಈ ಥರ ಹೆಣ್ಮಗಳಿಗೆ ಅತ್ಯಾಚಾರ ಮತ್ತು ಮರ್ಡ್ರಾದಂಥ ಸಂದರ್ಭ ಇದುವರೆಗೂ ಯಾವುದು ಕೂಡ ಸುಳಿವು ಇಲ್ಲ ಅಂತ ಹೇಳ್ತಿದ್ರಿ ನಿಮ್ಮ ಪ್ರತಿಕ್ರಿಯೆ ಅಂತ ಕೇಳಿದಾಗ ಪಾಪ ನಮ್ಮ ಸಚಿವರಿಗೆ ಹಿರಿಯಳ್ಳಿ ಎಲ್ಲಿ ಬರ್ತದೆ ಅಂತಲೇ ಗೊತ್ತಿಲ್ಲ ಅಂಥವ್ರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡವರೆ. ಹಿರಿಯಳ್ಳಿ ಆಂಧ್ರ ಬಾರ್ಡರ್ ಬರ್ತದೆ ಅಂತ ಹೇಳ್ತಾರೆ. ಹಿರಿಯಳ್ಳಿ ಇರೋದು ನ್ಯಾಷನಲ್ ಹೈವೇಲಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಸುಮಾರು 19 ಜಿಲ್ಲೆಯ ಸಚಿವರುಗಳು ಮುಖ್ಯಮಂತ್ರಿಗಳು ದಿನ ಓಡಾಡೋಂಥ ಹೈವೇಲಿ ಬರುವಂಥ ಹಿರಿಯಳ್ಳಿ ಗ್ರಾಮ ಪಾಪ ಹೋಮ್ ಮಿನಿಸ್ಟ್ರಿಗೆ ಇದುವರೆಗೂ ಕೂಡ ಹಿರಿಯಳ್ಳಿ ಎಲ್ಲೈತೆ ಅಂತ ಗೊತ್ತಿಲ್ಲದೆ ಹೋದರೆ ಇಂಥವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಕಿರೋದಕ್ಕೆ ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕಾಯ್ತದೆ. ನಾವು ನೋಡಿ ಮೈಸೂರಲ್ಲಿ ಘಟನೆ ಆಯಿತು ಅವತ್ತು ಹೋಮ್ ಮಿನಿಸ್ಟ್ರು ಮುಖ್ಯಮಂತ್ರಿಗಳ ಆದೇಶ ಡಿ ಜಿ ಐ ಜಿ ಕಮಿಷನರ್ಸ್ ಮಂತ್ರಿಗಳು ಎಲ್ಲ ಹೊರಟೋದ್ರು. ಅದು ಏನೋ ಒಂದು ಬಾಂಬೆ ಹೆಣ್ಮಗಳು ಇರಬೇಕದು ಬಾಂಬೆಯಿಂದ ಒಂದು ಹೆಣ್ಮಗಳಿಗೆ ಸಮಸ್ಯೆ ಆಗಿತ್ತು ಅಂತೇಳಿ ಏನೆಲ್ಲ ಸರ್ಕಾರನ ಹೋಗಿ ಒಂದು ವಾರ ಕೂತ್ಕೊಂಡು ಆರೋಪಿಗಳನ್ನ ಒಂದು ವಾರಲ್ಲಿ ಅರೆಸ್ಟ್ ಮಾಡಿ ಇಲ್ಲ ನಾವು ಹೆಣ್ಮಕ್ಳು ಪರ ಇದ್ದೀವಿ ಅನ್ನೋಂಥದ್ದನ್ನ ಮಾಡಿದ್ರು. ಅದೇ ಒಂದು ಹೆಣ್ಮಗಳು ಹಳ್ಳಿ ಕಡೆ ಗ್ರಾಮೀಣ ಭಾಗದ ಹೆಣ್ಮಗಳಿಗೆ ಸಮಸ್ಯೆ ಆದಾಗ 6 ತಿಂಗಳಾಯ್ತಲ್ಲ ಒಂದು ಸುಳಿವಿಲ್ಲ ಅಂತಂದರೆ ಏನು ಹೇಳಬೇಕು ಅರ್ಥ ಮಾಡ್ಕೋಬೇಕಲ್ವೇ. ಈಗಲೂ ಕೂಡ ಅಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಗಾರ್ಮೆಂಟ್ಸ್ಗೆ ಹೋಗೋ ಅಂತ ಹೆಣ್ಮಕ್ಳು ಭಯಪಡ್ತಾವ್ರೆ ಹೋಗೋಕ್ಕಾಗ್ತಿಲ್ಲ. ನನಗೆ ಫೋನ್ ಮಾಡ್ತಾರಣ್ಣ ನಮ್ಗೆ ರಕ್ಷಣೆ ಕೊಡೋರು ಯಾರು ನಮ್ಗೆ ರಕ್ಷಣೆ ಕೊಡೋರು ಯಾರು ಅಂತ ನಾನು ಹೇಳಿದೆ ಮೊನ್ನೆ. ಚಿಂತೆ ಮಾಡಬೇಡಿ, ಹೋಮ್ ಮಿನಿಸ್ಟರ್ ಬಂದು ಅವ್ರು ರಕ್ಷಣೆ ಕೊಡ್ತಾರೆ ಬಿಡಿ ಅಂತ ಹೇಳಿದ್ವಿ ನಾನು ಅವ್ರಿಗೆ. ಸಾರ್ವಜನಿಕರು ಪಬ್ಲಿಕ್ ಹೇಳ್ತಾ ಇರೋಂಥದ್ದು ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಇವರು ಅಲ್ಲೇನು ಇಸ್ಪೀಟ್ ದಂಧೆ ಇದೆಯಲ್ಲ ಸೆಕೆಂಡ್ಸ್ ಎಣ್ಣೆ ಮಾರೋಕ್ಕೆ ಅವಕಾಶ ಕೊಟ್ಟು ಹಳ್ಳಿಗಳಲ್ಲಿ ಮತ್ತು ಇಸ್ಪೀಟ್ ದಂಧೆ ಇದೆಯಲ್ಲ ಹಿರಿಯಳ್ಳಿ ಭಾಗದಲ್ಲಿ ಬೆಟ್ಟ ಗುಡ್ಡ ಜಾಸ್ತಿ ಇದೆ ಅಲ್ಲಿ ಆ ಇಸ್ಪೀಟ್ ದಂಧೆ ಕುಮ್ಮ ಕೊಟ್ಟಾ ಇರೋದು ಬೇರೆ ಯಾರು ಅಲ್ಲ ಕ್ಯಾತ್ಸನ ಸರ್ಕಲ್ ಇನ್ಸ್ಪೆಕ್ಟ್ರು. ಅವರ ಒಂದು ಅವರೇ ಎಲ್ಲ ಒಂದು ಕಡೆ ಒಳಾಂತರದಲ್ಲಿ ಅವ್ರ ಜೊತೆ ಕೈ ಜೋಡಿಸ್ತಾರೆ ಅನ್ನೋಂಥದ್ದು ಪಬ್ಲಿಕ್ ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದು ಪಬ್ಲಿಕ್ ಮಾತಾಡ್ತಾ ಇದ್ದು ಸಾರ್ವಜನಿಕರು ನನ್ನ ಗಮನಕ್ಕೆ ತರ್ತಾ ಇರೋಂಥ ವಿಚಾರ. ಇದನ್ನು ಕೂಡ ನಾನು ಡಿ ಜಿಗೆ ಐ ಜಿಗೆ ಹೋಮ್ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆಲ್ಲ ನಾನು ಪತ್ರ ಬರ್ತಿದ್ದೀನಿ. ಇದುವರೆಗೂ ಯಾವುದು ಕೂಡ ಸಕಾರಾತ್ಮಕ ಒಂದು ಉತ್ತರ ಕೊಟ್ಟಿಲ್ಲ ನನಗೆ. ಸೊ ಇವತ್ತು ಉಸ್ತುವಾರಿ ಸಚಿವರಾಗಿ ಹೋಮ್ ಮಿನಿಸ್ಟ್ರಿ ಬಂದವರೆ ಅವರ ಮೊದಲ ಕೆ ಡಿ ಪಿ ಸಭೆಯಲ್ಲೇ ನನ್ನ ಮೊದಲನೇ ಪ್ರಶ್ನೆ ಇರೋಂಥದ್ದು ಒಂದು ರೈತನ ಮಗಳಿಗೆ ಅನ್ಯಾಯ ಆಗಿದ್ದ ಸರಿಪಡಿಸ್ಕೊಳ್ಳಿಕ್ಕೆ ಇಲ್ಲಿ ಹೆಚ್ಚಿಸ ಟೈಮ್ ಬೇಕು ಅಂತ ಅವರೇ ಉತ್ತರ ಕೊಡಬೇಕಾಗ್ತದೆ. ಅವತ್ತು ಸನ್ಮಾನ್ಯ ಸಚಿವರು ಬರುವಂಥ ದಿವಸ ಉಸ್ತುವಾರಿ ಸಚಿವರಾಗಿ ಕೆ ಡಿ ಪಿ ಮೀಟಿಂಗ್ ಮೊದಲನೇ ಸರ ನಾವು ತೀರ್ಮಾನ ಮಾಡಿದ್ದೀವಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕು ಅನ್ನತಕ್ಕಂಥದ್ದು ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಆಗಲೇ. ಇದನ್ನು ಆದಷ್ಟು ಬೇಗ ನಮ್ಮ ಪ್ರಶ್ನೆ ಎಷ್ಟು ನಮಗೆ ಬೇಕಾದ್ರೆ ನ್ಯಾಯ ಬೇಕಷ್ಟೇ. ನನ್ನ ತಾಲೂಕಿನ ಒಂದು ರೈತ ಹೆಣ್ಣುಮಗಳು ಸತ್ತಿದ್ದಾಳೆ ಅವಳಿಗೆಲ್ಲ ಒಂದು ಕಡೆ ನ್ಯಾಯ ಒದಿಸುವಂಥ ಕೆಲಸ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದುವರೆಗೂ ಕೂಡ ಯಾವುದು ಕೂಡ ನಮಗೆ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಉತ್ತರ ಸಿಕ್ಕಿಲ್ಲ ಮತ್ತು ಯಾವ ತನಿಖೆಗಳು ಕೂಡ ಒಂದು ಸುಳಿವು ಇಲ್ಲ. ಮತ್ತು ಪೊಲೀಸ್ ಯಾಕೆ ಬೇಕು ಇದು ನನ್ನ ಪ್ರಶ್ನೆ. ಸೊ ವಿ ಆರ್ ವೇಟಿಂಗ್ ಕೆ ಡಿ ಪಿ ಮೀಟಿಂಗ್ ಯಾವಾಗ ಮಾಡ್ತಾರೆ ಜಿಲ್ಲಾ ವಸತಿ ಸಚಿವನ ಕಾಯ್ತಾ ಇದ್ದೀವಿ. ಅವರು ನಮಗೆ ಅವ್ರು ಬಂದಾದಮೇಲೆ ಇನ್ನೊಂದು ಶಕ್ತಿ ಬಂತು ಯಾಕಂದರೆ ಇದು ಒಂದೇ ಅಲ್ಲ ನೋಡಿ ಈಗ ಪೊಲೀಸ್ ಇಲಾಖೆನಲ್ಲಿ ನೋಡ್ತಾ ಇದ್ದೀವಿ. ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದ್ವಿ ಬೆಂಗಳೂರಲ್ಲಿ ಪಾಪ ಜೆ ಎಸ್ ಐಯೋ ಸಬ್ ಇನ್ಸ್ಪೆಕ್ಟ್ರ್ ಯಾರೋ ಪಾಪ ಯಾರೋ ಒಂದು ಹ್ಯಾಂಡಿಕ್ಯಾಪ್ಗಿರಬೇಕು ಪಾಪ ಅಂಥವ್ರಿಗೆ ಬೂಟ್ಸ್ನಲ್ಲಿ ಒದ್ದು ಅಂಥ ದೌರ್ಜನ್ಯ ಮಾಡೋಂಥ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಕೆಲವು ನೋಡ್ತಾ ಇದ್ದೀವಿ. ಇಲ್ಲೂ ಹಂಗೆ ಅವರೇ ತುಮಕೂರಲ್ಲಿ ಪಾಪ ಸರ್ಕಲ್ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ನಾನು ಸುಮ್ಮನೆ ಬಂದಿಲ್ಲ ಸರ್ಕಾರಕ್ಕೆಲ್ಲ ಕೊಟ್ಟು ಬಂದು ಏನೇನು ಮಾತು ಹೇಳ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರು. ಮತ್ತು ಅದೇ ಥರ ಯಬ್ಬೂರು ಭಾಗದಲ್ಲಿ ಸಬ್ ಇನ್ಸ್ಪೆಕ್ಟ್ರವ್ರು ಪಾಪ ಹಾ ಹೆಣ್ಮಗಳು ಅಷ್ಟೇ ಅವರು ಕೂಡ ಅಷ್ಟೇ ಪಾಪ ಯಾವ ಹಬ್ಬ ಬರುವ ರೈತ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ ಆ ಮಟ್ಟಕ್ಕಿದೆ. ಸೊ ಅದಕ್ಕೋಸ್ಕರ ಅರಜ್ಞಾನಂದವರು ಹೋಮ್ ಮಿನಿಸ್ಟ್ರು ಇಲ್ಲಿ ಉಸ್ತುವಾರಿ ಸಚಿವರಾಗಿ ಬಂದಮೇಲೆ ಅಟ್ಲೀಸ್ಟ್ ಪೊಲೀಸ್ ಇಲಾಖೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.